आयुध पूजेगू दुड्डिल्लदे दिवाली आगिदेया केएसआरटीसी अन्नुव प्रश्ने ईग उद्भव आगुत्तिदे। शक्ति योजनेगे बस्गळु सिक्कापट्टे श्रमिसुत्ता इवे, बट दीपावली बेरे बेरे पूजे पुनस्कारगळु सामान्यवागि केएसआरटीसीनल्लि नडेयुत्ते। आयुध पूजे अन्नुवंथद्दु बहळ दोड्ड मट्टदल्लि नडेयुवंत केएसआरटीसी पूजे, आदरे आयुध पूजेगे दुड्डिल्ल। सरकारी सारिगे बस्गळ पूजेगे 100 रूपायि कोट्टिद्दारंते। कळेद वर्षदंते ई बारियू कूड पुडिगास कोट साइलेंट आगिदारे। केवल पुडिगास अन्न बिडगडे माडिदे केएसआरटीसी। ओंदु बस के केवल 100 रूपायि खर्चु माडबेकंते। ई वर्षवो आयुध पूजेय खर्चु वेच्चक्के पुडिगास कोट्टिदारे, 100 रूपायि कोट्टिदारे। 100 रूपायल्लि नावेग्रि पूजे माडोदु अंत आडळित मंडळिय जिप्पुणतेगे सारिगे सिब्बंदि तम्म असमाधानवन्न व्यक्तपडिसिदारे। अल्रि 100 रूपायिगे ओंदु पूजे माडोदक्कागुत्तेन्रि? ओंदु बैकिगे पूजे माडोदक्कागल्ल। 4 लिंबेहण्णु 20 रूपायि, ಒಂದು ಹಾ ಒಂದು ಸಣ್ಣ ಮಾಲೆ ಹೂ ಅಂತಂದ್ರೆ 80-100 ರೂಪಾಯಿ. ಇನ್ನೇನು ಗಂಧದ ಕಡ್ಡಿ ಬೇಡವಾ, ಅದಕ್ಕೆ ಒಡೆಯೋದಕ್ಕೆ ಮತ್ತೊಂದು ಮಗದ 100 ರೂಪಾಯಿಗೊಂದು ಪೂಜೆ ಮಾಡೋದಕ್ಕೆ ಸಾಧ್ಯ ಅಂತಂದರೆ ಗೌರ್ಮೆಂಟ್ ಅವರು ದಯವಿಟ್ಟು ಒಂದು ಪ್ರಾತ್ಯಕ್ಷಿಕೆ ಏನು ಅರೇಂಜ್ ಮಾಡಿ. 100 ರೂಪಾಯಿಗೆ ಯಾವ್ಯಾವ ಸಾಮಗ್ರಿಗಳನ್ನು ತಂದು ಪೂಜೆ ಮಾಡೋದು? ಸುಮಾರು ದುಡ್ಡು ಉಳಿಯುತ್ತೆ ಕೇಳಿ. ದಸರಾ ಸಂದರ್ಭದಲ್ಲಿ ವಾಹನ ಪೂಜೆ 100 ರೂಪಾಯಲ್ಲಿ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಸರ್ಕಾರ ತೋರಿಸಿದ್ದೆ. ಹೌದಾದರೆ ಎಷ್ಟೋ ಜನ ದುಡ್ಡು ಉಳಿಸಿ ಪೂಜೆ ಮಾಡ್ತಾರೆ. ಇಂಥ ಬಸ್ಗಳು ಕರ್ನಾಟಕದ ಮೂಲೆ ಮೂಲೆಗೆ ಕರ್ನಾಟಕದ ಜನರನ್ನು ಹೊತ್ತು ಸಾಗುವ ಬಸ್ಗಳಿಗೆ ವರ್ಷಕ್ಕೊಂದು ಸಲ ಆಯುಧ ಪೂಜೆ ಅಂತ, ವಾಹನ ಪೂಜೆ ಅಂತ ಹೇಳಿ ಪೂಜೆ ಮಾಡಿದ್ರೆ ಆ ಪೂಜೆಗೂ ಕುತ್ತು. ಧಾರ್ಮಿಕ ಮನೋಭಾವವೇ ಇರಬಾರ್ದು ಸರ್ಕಾರಿ ಕೆಲಸಗಳಲ್ಲಿ ಅನ್ನೋ ರೀತಿಯ ಮನಸ್ಥಿತಿ ಸ್ವಲ್ಪ ಸ್ವಲ್ಪವೇ ಸ್ವಲ್ಪ ಸ್ವಲ್ಪವೇ ದುಡ್ಡು ಕೊಡೋದನ್ನು ಕಡಿಮೆ ಮಾಡ್ತಾ ಮಾಡ್ತಾ ಎಲ್ಲೋ ಸರ್ಕಾರ ತೋರಿಸ್ತಾ ಇದೆ. ಮತ್ತೇನೋ ಕೆಎಸ್ಆರ್ಟಿಸಿ ಶಕ್ತಿ ಯೋಜನೆ ಸಿಕ್ಕಾಪಟ್ಟೆ ಲಾಭದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಯಾರು ಹೇಳಿದ ಲಾಸು? ರಾಮಲಿಂಗಾರೆಡ್ಡಿಯವ್ರು ಈಗ ಹೇಳಬೇಕು, 100 ರೂಪಾಯಲ್ಲಿ ಏನ್ರಿ ಮಾಡ್ತೀರಿ? ಲಾಭ ಆಯಿತು ಅಂತಂದ್ರೆ ಒಂದು ಬಸ್ಸಿಗೆ 500 ರೂಪಾಯಿ ಖರ್ಚು ಮಾಡೋದಕ್ಕಾಗದೇ ಇರುವಷ್ಟು ದಿವಾಳಿಯಾಗಿ ಹೋಗ್ಬಿಟ್ಟಿದೆಯಾ ನಮ್ಮ ಕೆಎಸ್ಆರ್ಟಿಸಿ? ಶಕ್ತಿ ಯೋಜನೆಯಿಂದ ಹಿಂಗೆಲ್ಲ ಆಗ್ಬಿಟ್ಟಿದೆಯಾ ಅನ್ನುವ ಪ್ರಶ್ನೆ. ಮತ್ತೆ ಮಾತೆತ್ತಿದ ತಕ್ಷಣ ಶಕ್ತಿ ಯೋಜನೆ ಸಕ್ಸಸ್ಸು, ಶಕ್ತಿ ಯೋಜನೆಯಿಂದ ಸೂಪರ್ ಆಗಿ ನಡೀತಾ ಇದೆ ಅಂತೆಲ್ಲ ಮಾತು ಹೇಳೋದು ನೋಡಿದ್ರೆ 100 ರೂಪಾಯಿ ಒಂದು ಇಡೀ ಬಸ್ನ ಪೂಜೆಗೆ ಕೊಟ್ಟಿರೋದು ಶೋಚನೀಯ.